Hello students, now fourth semester BCOM students ke one subject ide adana cost accounting anta helthivi. Cost accounting bage tilkovana idu first chapter agirutte. Cost accounting anta helidre idu it's a very new subject, olle idu hosa subject nimge. So nimge yenu antane gotilla. Iga cost accounting ili eradu bhagagalide. ಕಾಸ್ಟ್ ಅಂತ ಹೇಳಿದೆ, ಅಕೌಂಟಿಂಗ್ ಅಂತ ಇದೆ. ಫಸ್ಟ್ ಕಾಸ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಕಾಸ್ಟ್ ಅಂದ್ರೆ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಇನ್ ಪ್ರೊಡ್ಯೂಸಿಂಗ್ ಎ ಪ್ರಾಡಕ್ಟ್ ಆರ್ ಎ ಗುಡ್ ಆರ್ ಎ ಸರ್ವಿಸ್ ಅಂತ ಹೇಳಿದೆ. ಅಂದ್ರೆ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಎಕ್ಸ್ಪೆಂಡಿಚರ್, ಎಷ್ಟು ಖರ್ಚು ಆಗುತ್ತೆ, ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದನ್ನೇ ನಾವೇನಂತ ಹೇಳ್ತೀವಿ, ಕಾಸ್ಟ್ ಅಂತ ಹೇಳ್ತೀವಿ. ಈಗ ನಾನು ಈ ಒಂದು ಪೆನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಈ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನನಗೆ ಎಷ್ಟು ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ಕಾಸ್ಟ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಅಂಗಡಿ ಇಟ್ಟಿದ್ದೀನಿ ಅಂತ ಇಟ್ಕೋಣ, ಸ್ಟೇಷನರಿ ಅಂಗಡಿ ಇಟ್ಟಿದ್ದೀನಿ. ನಾನು ಅವಿನಿ ರೋಡ್ಗೆ ಹೋಗ್ಬಿಟ್ಟು ಈ ತರದ ಪೆನ್ಗಳು ಒಂದು ಬಾಕ್ಸ್ ಇದೆ ಅಂತ ಇಟ್ಕೋಣ. ಒಂದು ಬಾಕ್ಸ್ ಅಲ್ಲಿ ಒಂದು 20 ಪೆನ್ ಬರುತ್ತೆ ಅಂತ ಇಟ್ಕೋಣ. ಅದ್ರ ಮೇಲೆ ಎಂ ಆರ್ ಪಿ 20ಕ್ಕೆ ಸೇ ಫಾರ್ ಎಕ್ಸಾಂಪಲ್ 500 ರೂಪಾಯಿ ಇದೆ ಅಂತ ಇಟ್ಕೋಣ. ನನಗೆ ಅವಿನೇ ರೋಡ್ ಇಂದ 20 ಪೆನ್ನು 500 ರೂಪಾಯಿಗೂ ಎಂ ಆರ್ ಪಿಗೂ ನನಗೆ 400 ರೂಪಾಯಿ ಸಿಗುತ್ತೆ ಅಂತ ಇಟ್ಕೋಣ. ಸೊ ಆ 400 ರುಪೀಸ್ ಏನಿದೆ ಅದು ನನಗೆ ಕಾಸ್ಟ್ ಅಂತ ಆಗುತ್ತೆ. ನಾನು ಅದನ್ನ 500 ಮಾರಿದ್ರೆ ನನಗೆ 100 ರೂಪಾಯಿ ಪ್ರಾಫಿಟ್ ಬರುತ್ತೆ. ಅಂದ್ರೆ ಪ್ರೊಡ್ಯೂಸ್ ಮಾಡೋದು ಒಂದೇ ಅಲ್ಲ, ಪರ್ಚೇಸ್ ಮಾಡೋದನ್ನು ನಾವು ಕಾಸ್ಟ್ ಅಂತಾನೆ ಹೇಳ್ತೀವಿ. ಅಂದ್ರೆ ಯಾವ ಬೆಲೆಗೆ ನೀವು ಖರೀದಿ ಮಾಡಿದ್ದೀರಾ, ಪರ್ಚೇಸ್ ಮಾಡಿದ್ದೀರಾ, ಅದನ್ನ ಕಾಸ್ಟ್ ಅಂತ ಹೇಳ್ತೀವಿ. ಅಥವಾ ಇಫ್ ಯು ಆರ್ ಮ್ಯಾನುಫ್ಯಾಕ್ಚರರ್, ನೀವೇನಾದ್ರೂ ಮ್ಯಾನುಫ್ಯಾಕ್ಚರರ್ ಆಗಿದ್ರೆ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅದನ್ನು ಕೂಡ ನಾವು ಏನಂತ ಹೇಳ್ತೀವಿ, ಕಾಸ್ಟ್ ಅಂತ ಹೇಳ್ತೀವಿ. ಇನ್ನೂ ಒಂದು ವರ್ಡ್ ಇದೆ, ಕಾಸ್ಟಿಂಗ್ ಅಂದ್ರೆ ಏನು? ಸಿ ಕಾಸ್ಟ್ಗೂ ಕಾಸ್ಟಿಂಗ್ಗೂ ತುಂಬಾ ಡಿಫರೆನ್ಸಸ್ ಇದೆ. ಸಿ ಕಾಸ್ಟಿಂಗ್ ಅಂತ ಹೇಳಿದ್ರೆ ಮೆಥಡ್ ಆಫ್ ಅಸೆಟೈನಿಂಗ್ ದ ಕಾಸ್ಟ್ ಅಂತ ಹೇಳ್ತೀವಿ. ಯಾವ ಮೆಥಡ್ ಅಲ್ಲಿ ನೀವು ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅಸೆಟೈನ್ ಮಾಡ್ತೀರಾ, ಆ ಮೆಥಡ್ ಆಫ್ ಅಸೆಟೈನಿಂಗ್ ದ ಕಾಸ್ಟ್ ಅನ್ನ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಈಗ ಒಬ್ಬ ಮ್ಯಾನುಫ್ಯಾಕ್ಚರರ್ ಒಂದ್ ರೀತಿ ಅವ್ರಿಗೆ ಆಗುವಂತ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗುವಂತ ಎಲ್ಲಾ ಎಕ್ಸ್ಪೆನ್ಸಸ್ ನೋ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವನದೇ ಒಂದು ಮೆಥಡ್. ಈಗ ಒಂದು ಟ್ರಾನ್ಸ್ಪೋರ್ಟೇಷನ್ ಕಂಪನಿ ಇಟ್ಕೊಳ್ಳಿ, ಒಂದು ಬಸ್ ನಡೆಸ್ತಾ ಇದ್ದೀನಿ, ಆ ಬಸ್ ಅಲ್ಲಿ 50 ಪ್ಯಾಸೆಂಜರ್ಸ್ ನ ಕ್ಯಾರಿ ಮಾಡಬಹುದು ಅಂತ ಇಟ್ಕೋಣ. ನಾನು ಒಬ್ಬೊಬ್ಬ ಪ್ಯಾಸೆಂಜರ್ಗೆ 1 ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡೋದು, ಅದು ಆ ಬಸ್ ಓನರ್ ಏನ್ ಮಾಡ್ತಾನೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾನೆ. ನನಗೆ ಒಟ್ಟು ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾನೆ. ಸೊ ಇಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಒಬ್ಬ ಮ್ಯಾನುಫ್ಯಾಕ್ಚರರ್. ಜಾಬ್ ಕಾಸ್ಟಿಂಗ್, ಯಾವ್ದೋ ಒಂದು ಆರ್ಡರ್ ಬಂದಿದೆ, 1,000 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಎಷ್ಟಾಗುತ್ತೆ ಹೇಳಿ ಅಂತ ಹೇಳ್ತಾನೆ. ಆಗ ನಾವು 1,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನನಗೆ ಏನೇನ್ ಖರ್ಚಾಗುತ್ತೆ, ಮೆಟೀರಿಯಲ್ ಎಷ್ಟು ಬೇಕಾಗುತ್ತೆ, ಲೇಬರ್ ಎಷ್ಟು ಬೇಕಾಗುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಈ ತರದ್ದು ಅಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ. ಆವಾಗ ಒಂದು ಕಾಸ್ಟ್ ಶೀಟ್ ಅನ್ನ ಅಥವಾ ವಿ ಫೈಂಡ್ ಔಟ್ ದ ಕಾಸ್ಟ್, ಅದು ಇಟ್ ಈಸ್ ಎ ಮೆಥಡ್ ಆಫ್ ಅಸೆಟೈನಿಂಗ್ ದ ಕಾಸ್ಟ್ ಅಂತ ಹೇಳ್ತೀವಿ. ಇನ್ನೊಂದ್ಸರಿ 5,000 ಯೂನಿಟ್ಸ್ ಬೇಕು ಅಂತ ಹೇಳ್ತೇನೆ. ಆವಾಗ ಒಂದು ರೀತಿಯಾಗಿರ್ತಕ್ಕಂತ ಮೆಥಡ್ ಆಫ್ ಕಾಸ್ಟಿಂಗ್ ನ ನೀವೇನ್ ಮಾಡ್ತೀರಾ, ಫೈಂಡ್ ಔಟ್ ಮಾಡ್ತೀರಾ, ಅಸೆಟೈನ್ ಮಾಡ್ತೀರಾ. ಸೊ ಟೋಟಲ್ ಆಗಿ ಅಸೆಟೈನಿಂಗ್ ದ ಕಾಸ್ಟ್, ದ ಮೆಥಡ್ ಆಫ್ ಅಸೆಟೈನಿಂಗ್ ದ ಕಾಸ್ಟ್ ಈಸ್ ಕಾಲ್ಡ್ ಎಸ್ ಕಾಸ್ಟಿಂಗ್. ಅಂಡ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ಈಸ್ ಕಾಲ್ಡ್ ಎಸ್ ಕಾಸ್ಟ್ ಅಂತ ಹೇಳ್ತೀವಿ. ಈಗ ವಾಟ್ ಈಸ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದ್ರೆ, ಕಾಸ್ಟ್ ಅಕೌಂಟಿಂಗ್ ಈಸ್ ನಥಿಂಗ್ ಬಟ್ ರೆಕಾರ್ಡಿಂಗ್, ಕ್ಲಾಸಿಫೈಂಗ್, ಸಮರೈಸಿಂಗ್ ಆಲ್ ದ ಕಾಸ್ಟ್ ಅಕೌಂಟಿಂಗ್ ಡೀಟೇಲ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಂತ ಹೇಳ್ತೀವಿ. ಟು ಫೈಂಡ್ ಔಟ್ ದ ಟೋಟಲ್ ಕಾಸ್ಟ್ ಅಥವಾ ಟು ಫೈಂಡ್ ಔಟ್ ದ ಪ್ರಾಫಿಟ್ ಅಂತಾನು ಹೇಳ್ತೀವಿ. ಸೊ ಒಂದು ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಆಗುವಂತ ಎಲ್ಲ ಎಕ್ಸ್ಪೆನ್ಸಸ್ ನು ಒಂದು ಸಿಸ್ಟಮ್ಯಾಟಿಕ್ ರೂಪದಲ್ಲಿ ಒಂದು ಬುಕ್ ಅಲ್ಲಿ ಬರ್ಕೊಡೋದನ್ನ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಈಗ ಇಷ್ಟು ಬೇಸಿಕ್ ಟರ್ಮ್ಸ್ ಆಯ್ತು. ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂದ್ರೆ ಏನು? ಅಂದ್ರೆ ಎಲಿಮೆಂಟ್ಸ್ ಆಫ್ ಕಾಸ್ಟ್ ನ ನಾವು ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಪ್ರೋ ಫಾರ್ಮ್ ಕೊಟ್ಟಿದ್ದೀನಿ, ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಕಾಸ್ಟ್ ಶೀಟ್ ಅಂತ ಹೇಳಿದೀನಿ. ಕಾಸ್ಟ್ ಅಂದ್ರೆ ಏನು ಅಂತ ಹೇಳಿದೀನಿ, ಎಕ್ಸ್ಪೆನ್ಸಸ್ ಅಂತ ಹೇಳಿದೀನಿ. ನಾನು ಇದನ್ನ ಬೇಕಾದ್ರೆ ಫುಲ್ ಬರ್ದು ಬಿಡ್ತೀನಿ.
ನಿಮಗೆ ಅರ್ಥ ಆಗುತ್ತೆ ಎಕ್ಸ್ಪೆನ್ಸಸ್ ಅಂದ್ರೆ ಕಾಸ್ಟ್ ಶೀಟ್ ಅನ್ನೋದು ಒಂದೇ ಎಕ್ಸ್ಪೆನ್ಸಸ್ ಶೀಟ್ ಅಂದ್ರು ಒಂದೇ ಓಕೆ ಈಗ ಕಾಸ್ಟ್ ಶೀಟ್ ಅಂದ್ರೆ ಎಕ್ಸ್ಪೆನ್ಸಸ್ ಶೀಟ್ ಅಲ್ಲಿ ಈ ಎಕ್ಸ್ಪೆನ್ಸಸ್ ಯಾವಾಗಲೂ ಅಷ್ಟೇ ಎಲ್ಲ ಏನೇನ್ ಎಕ್ಸ್ಪೆನ್ಸಸ್ ಆಗಿದೆ ಅವೆಲ್ಲ ಏನು ಮಾಡ್ತಿರ್ತೀವಿ ಆಡ್ ಮಾಡ್ತಾ ಹೋಗ್ತೀವಿ ಕರೆಕ್ಟಾ ಸೋ ಅದಕ್ಕೆ ಇಲ್ಲಿ ಪ್ರೊಫಾರ್ಮಲ್ ಅನ್ನು ನೋಡಿದ್ರೆ ನಿಮಗೆಲ್ಲ ಆಡ್ 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 ಅಂತಲೇ ಬರುತ್ತೆ ಸೋ ಯಾವುದು ಲೆಸ್ ಅನ್ನೋದು ಮೇಜರ್ ಐಟಮ್ಸ್ ಅಲ್ಲಿ ಇಲ್ಲ ಓಕೆನಾ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಇಲ್ಲಿ ಮೇಜರ್ ಆಗಿ 3 ಎಲಿಮೆಂಟ್ಸ್ 5 1 2 3 3 ಎಲಿಮೆಂಟ್ಸ್ ಇದೆ ಅದರಲ್ಲಿ ಮೊದಲನೇದು ಪ್ರೈಮ್ ಕಾಸ್ಟ್ ಎರಡನೇದು ವರ್ಕ್ಸ್ ಕಾಸ್ಟ್ ಮೂರನೇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾಲ್ಕನೇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಐದನೇದು ಟೋಟಲ್ ಕಾಸ್ಟ್ ಅಲ್ಲಿಗೆ ಐದು ಕಾಸ್ಟ್ ಇದೆ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಲ್ಲಿ ಅದರಲ್ಲಿ ಮೊದಲನೇದು ಬಂದು ಪ್ರೈಮ್ ಕಾಸ್ಟ್ ಪ್ರೈಮ್ ಕಾಸ್ಟ್ ಅಂದ್ರೆ ಏನು ಪ್ರೈಮರಿಯಾಗಿ ಅಂದ್ರೆ ಒಂದು ವಸ್ತುವನ್ನ ತಯಾರು ಮಾಡಬೇಕಾದ್ರೆ ನಮಗೆ ಮೇಜರ್ ಎಕ್ಸ್ಪೆನ್ಸಸ್ ಹೆಚ್ಚು ಎಕ್ಸ್ಪೆನ್ಸಸ್ ಯಾವುದಕ್ಕೆ ಆಗುತ್ತೆ ಅಂದ್ರೆ ಮೆಟೀರಿಯಲ್ ಆಗುತ್ತೆ ಆಮೇಲೆ ಲೇಬರ್ ಆಗುತ್ತೆ ಅಂದ್ರೆ ನಾವು ಲೇಬರ್ ಏನ್ ಕೊಡಬೇಕು ವೇಜಸ್ ಆಗುತ್ತೆ ಕೆಲವು ಡೈರೆಕ್ಟ್ ಆಗಿ ಎಕ್ಸ್ಪೆನ್ಸಸ್ ಆಗುತ್ತೆ ಆ ಎಕ್ಸ್ಪೆನ್ಸಸ್ ಬೇಕೇ ಬೇಕಾಗುತ್ತೆ ಅಂತ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಲೇಬರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಈ ಮೂರನ್ನು ಆಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಪ್ರೈಮ್ ಕಾಸ್ಟ್ ಆಗುತ್ತೆ ಕೆಲವು ಸರಿ ಪ್ರಾಬ್ಲಮ್ ಅಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಅಂತ ಕೊಟ್ಟಿರೋದಿಲ್ಲ ಡೈರೆಕ್ಟ್ ಮೆಟೀರಿಯಲ್ ಅಂತ ಕೊಟ್ಟಿರೋಲ್ಲ ಅಥವಾ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತ ಕೊಟ್ಟಿರೋಲ್ಲ ಆಗ ಕಾಸ್ಟ್ ಆಫ್ ಮೆಟೀರಿಯಲ್ ಅಂದ್ರೆ ಮೆಟೀರಿಯಲ್ ಆಗಿರುವಂತ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ಅಂತ ಹೇಳಿದಾಗ ನಮಗೆ ಏನೇನ್ ಕೊಟ್ಟಿರ್ತಾನೆ ಅಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಅಂತ ಕೊಟ್ಟಿರ್ತಾನೆ ಸೊ ಈ ಡೈರೆಕ್ಟ್ ಮೆಟೀರಿಯಲ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತೀವಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಅಂತ ಬರ್ಕೊಡ್ತೀವಿ ಅದಕ್ಕೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಅಂದ್ರೆ ಇದು ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಈ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಗೆ ಮತ್ತೆ ಈ ವರ್ಷ ಒಂದಷ್ಟು ಪರ್ಚೇಸ್ ಮಾಡ್ತೀವಿ ಒಟ್ಟು ನಮ್ಮ ಹತ್ರ ಇಷ್ಟು ಮೆಟೀರಿಯಲ್ ಇರುತ್ತೆ ವರ್ಷದ ಕೊನೆಯಲ್ಲಿ ಲೋಕ ನೋಡಿದ್ರೆ ಮೆಟೀರಿಯಲ್ ರಾ ಮೆಟೀರಿಯಲ್ ಇನ್ನ ಗೋಡೌನ್ ಅಲ್ಲಿ ಇನ್ನೂ ಒಂದಷ್ಟು ಮಿಕ್ಕಿದೆ ಅಂತ ಆಯ್ತು ಹಾಗಾದ್ರೆ ಇಷ್ಟು ನಮ್ಮ ಹತ್ರ ಇತ್ತು ಇಷ್ಟು ಇನ್ನು ಉಳಿದಿದೆ ಗೋಡೌನ್ ಅಲ್ಲಿ ಹಾಗಾದ್ರೆ ಇಷ್ಟು ಮೆಟೀರಿಯಲ್ ನಮಗೆ ಖರ್ಚು ಆಗಿದೆ ಇಷ್ಟು ಎಕ್ಸ್ಪೆನ್ಸಸ್ ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಗೆ ಪ್ರೊಡಕ್ಷನ್ ಗೆ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ ಆಗ ಅದನ್ನ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳ್ತೀವಿ ಅಥವಾ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತಾನು ಕರಿತೀವಿ ಈ ಅಮೌಂಟ್ ಅನ್ನ ನಾವು ಇಲ್ಲಿ ಬರೀಬೇಕಾಗುತ್ತೆ ಡೈರೆಕ್ಟ್ ಮೆಟೀರಿಯಲ್ ಅಂತ ಕೊಟ್ಟರೆ ಡೈರೆಕ್ಟ್ ಆಗಿ ಅಲ್ಲ ಇದು ಪ್ರೈಮ್ ಕಾಸ್ಟ್ ಬಗ್ಗೆ ಆಯ್ತು ಇನ್ನ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂದ್ರೆ ಸರ್ ಓವರ್ ಹೆಡ್ಸ್ ಅಂದ್ರೆ ಏನು ಅದರ್ ಎಕ್ಸ್ಪೆನ್ಸಸ್ ಅಂದ್ರೆ ಈ ಮೇಜರ್ ಮೂರು ಎಕ್ಸ್ಪೆನ್ಸಸ್ ಬಿಟ್ಟು ಬೇರೆ ಯಾವುದೇ ಆಗಲಿ ಅವನ್ನೆಲ್ಲ ಅದರ್ ಎಕ್ಸ್ಪೆನ್ಸಸ್ ಅಂತಾನೆ ಕರಿತೀವಿ ಈ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಫ್ಯಾಕ್ಟರಿ ಏನೇನ್ ಎಕ್ಸ್ಪೆನ್ಸಸ್ ಆಗಿದೆ ಈಗ ಫ್ಯಾಕ್ಟರಿ ರೆಂಟ್ ಕಟ್ಟಿದೀರಾ ಫ್ಯಾಕ್ಟರಿ ಲೈಟಿಂಗ್ ಕಟ್ಟಿದೀರಾ ಫ್ಯಾಕ್ಟರಿ ಎಲೆಕ್ಟ್ರಿಸಿಟಿ ಕಟ್ಟಿದೀರಾ ಫ್ಯಾಕ್ಟರಿ ಪ್ಲಾಂಟ್ ಅಂಡ್ ಮೆಷಿನರಿಗೆ ಡಿಪ್ರಿಸಿಯೇಷನ್ ಕಟ್ಟಿದೀರಾ ಫ್ಯಾಕ್ಟರಿಯಲ್ಲಿ ಏನಾದರೂ ಪ್ಲಾಂಟ್ ಅಂಡ್ ಮೆಷಿನರಿ ರಿಪೇರ್ಸ್ ಆಗಿದೆಯಾ ಸೊ ಇಂಥ ಎಲ್ಲ ಎಕ್ಸ್ಪೆನ್ಸಸ್ ಫ್ಯಾಕ್ಟರಿಲಿ ಆಗಿರ್ತಕ್ಕಂಥದ್ದು ಕೆಲವು ಸರಿ ಏನ್ ಮಾಡ್ತಾನೆ ಅಂದ್ರೆ ಇನ್ಡೈರೆಕ್ಟ್ ಮೆಟೀರಿಯಲ್ ಅಂತ ಕೊಟ್ಟಿರ್ತಾನೆ ಇನ್ಡೈರೆಕ್ಟ್ ಲೇಬರ್ ಅಂತ ಹೇಳಿರ್ತಾನೆ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ನೋಡಿ ಡೈರೆಕ್ಟ್ ಎಲ್ಲ ಪ್ರೈಮ್ ಕಾಸ್ಟ್ ಹಾಕ್ತೀವಿ ಇನ್ಡೈರೆಕ್ಟ್ ಎಲ್ಲ ಕೂಡ ಫ್ಯಾಕ್ಟರಿಗೆ ಹಾಕ್ತೀವಿ ಓಕೆನಾ ಇಷ್ಟು ಎಕ್ಸ್ಪೆನ್ಸಸ್ ನ ಫ್ಯಾಕ್ಟರಿ ಓವರ್ಗೆ ನಾವು ಪ್ಲಸ್ ಆರ್ ಮೈನಸ್ ಎರಡು ಐಟಮ್ ಮಾಡ್ತೀವಿ ಏನ್ ಪ್ಲಸ್ ಮಾಡ್ತೀವಿ ಅಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಆಯ್ತು ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಇನ್ನು ಫಿನಿಶ್ಡ್ ಗೂಡ್ಸ್ ಆಗಿಲ್ಲ ಹಾಗಂತ ಅದು ರಾ ಮೆಟೀರಿಯಲ್ ಆಗೂ ಇಲ್ಲ ಅದು ಮಧ್ಯದ ಸ್ಟೇಜ್ ಅಲ್ಲಿ ಇದೆ ಓಕೆನಾ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಇದೆ ಅಂತ ಅರ್ಥ ಅಂತಹ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ನ ಆಡ್ ಮಾಡ್ತೀವಿ ಫ್ಯಾಕ್ಟರಿ ಓವರ್ಹೆಡ್ಗೆ ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಮೈನಸ್ ಮಾಡ್ತೀವಿ ಬಂದಿರೋ ಬ್ಯಾಲೆನ್ಸ್ ಅನ್ನ ನಾವು ಪ್ರೈಮ್ ಕಾಸ್ಟ್ ಗೆ ಆಡ್ ಮಾಡಿದ್ರೆ ಬರೋದನ್ನೇ ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಹೇಳ್ತೀವಿ ಈ ಫ್ಯಾಕ್ಟರಿ ಕಾಸ್ಟ್ ಗೆ ಮತ್ತೆ ನಾವು ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಓವರ್ ಹೆಡ್ಸ್ ನ ಆಡ್ ಮಾಡ್ತೀವಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು ಆಫೀಸ್ ಹೌದಾ ಎಸ್ಟಾಬ್ಲಿಷ್ಮೆಂಟ್ ಆಫೀಸ್ ನ ನಾವು ಎಸ್ಟಾಬ್ಲಿಷ್ ಮಾಡಿರ್ತೀವಿ ಅಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇರ್ತಾರೆ ಫರ್ನಿಚರ್ಸ್ ಇರುತ್ತೆ ಕಂಪ್ಯೂಟರ್ಸ್ ಇರುತ್ತೆ ಸುಮಾರಷ್ಟು ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಆಗುತ್ತೆ ಅಂದ್ರೆ ಆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಆ ಆಫೀಸ್ ಅಲ್ಲಿ ಆಗ್ತಕ್ಕಂತ ಎಲ್ಲ ಎಕ್ಸ್ಪೆನ್ಸಸ್ ಕೂಡ ನಾವು ಆಡ್ ಮಾಡ್ತೀವಿ ಯಾವುದಕ್ಕೆ ಫ್ಯಾಕ್ಟರಿ ಕಾಸ್ಟ್ಗೆ
ನೀವು ಒಂದ್ಸರಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ನ ಆಫೀಸ್ ಎಕ್ಸ್ಪೆನ್ಸಸ್ ನ ಫ್ಯಾಕ್ಟರಿ ಕಾಸ್ಟ್ ಗೆ ಆಡ್ ಮಾಡಿದ್ರೆ ಬರೋ ಅಂತದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಎರಡು ಐಟಮ್ ಪ್ಲಸ್ ಮೈನಸ್ ಮಾಡ್ತೀವಿ, ಅದೇ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಹೇಳ್ತೀವಿ. ಯಾವಾಗ್ಲೂ ಅಷ್ಟೇ ಓಪನಿಂಗ್ ಸ್ಟಾಕ್ ಆಡ್ ಮಾಡ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡ್ತೀವಿ. ಇಲ್ಲಿ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡ್ತೀವಿ, ಬರೋ ಅಂತದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸರಿ, ಇಷ್ಟು ವಸ್ತುಗಳು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಯ್ತು, ಆ ವಸ್ತುಗಳನ್ನ ಬೇರೆ ಬೇರೆ ಪ್ಲೇಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ, ಬೇರೆ ಬೇರೆ ತರ ಸೇಲ್ ಮಾಡೋದಕ್ಕೆ ನಮ್ಗೊಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಸೇಲ್ಸ್ ಮ್ಯಾನ್ ಇಡಬೇಕಾಗುತ್ತೆ, ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಇಂಥವೆಲ್ಲ ಡಿಸ್ಟ್ರಿಬ್ಯೂಷನ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇಂಥ ಎಲ್ಲ ಎಕ್ಸ್ಪೆನ್ಸಸ್ ನ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ನಲ್ಲಿ ಹಾಕ್ತೀವಿ. ಇದನ್ನ ಸೆಲ್ಲಿಂಗ್ ಅಂಡ್ ಓವರ್ಹೆಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಇದನ್ನ ಕಾಸ್ಟ್ ಆಫ್ ಗೂಡ್ಸ್ ಗೆ ಆಡ್ ಮಾಡಿದ್ರೆ ಬರೋದನ್ನೇ ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಒಂದ್ಸರಿ ನಿಮ್ಗೆ ಈ ಒಂದು ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಷ್ಟು ಖರ್ಚಾಯಿತು ಅಂತ ನಿಮ್ಗೆ ಗೊತ್ತಾದ್ರೆ ನಿಮ್ಗೆ ಎಷ್ಟು ಲಾಭ ಬೇಕು ಅಷ್ಟನ್ನ ಆಡ್ ಮಾಡಿಬಿಟ್ಟು ಅಷ್ಟಕ್ಕೆ ಸೇಲ್ ಮಾಡ್ತೀರಾ. ಒಂದ್ಸರಿ ನಿಮ್ಗೆ 90 ರೂಪಾಯಿ ಖರ್ಚಾದ್ರೆ 10 ರೂಪಾಯಿ ಲಾಭ ಹಾಕಿ 100 ರೂಪಾಯಿ ಮಾಡ್ಬೋದು, ಹೌದಾ? ಅಥವಾ 100 ರೂಪಾಯಿ ಖರ್ಚಾದ್ರೆ ಅದಕ್ಕೆ ಒಂದು 20 ರೂಪಾಯಿ ಆಡ್ ಮಾಡಿ 120 ರೂಪಾಯಿ ಪ್ರಾಫಿಟ್ ಗೆ ಸೇಲ್ ಮಾಡ್ಬೋದು, ಹೌದಾ? ಇದನ್ನೇ ಸೇಲ್ಸ್ ಅಂತ ಹೇಳ್ತೀವಿ. ಸೇ ಇಲ್ಲಿ ನಾವು ಕಾಸ್ಟ್ ಶೀಟ್ ಅಂತ ಕರಿತೀವಿ, ಅಥವಾ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂಡ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದನ್ನೇ ನಾವು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಇಲ್ಲಿ ಯಾವ್ದಾದ್ರು ಟಿಕ್ ಮಾಡಿದೀನಿ, ಪ್ರೈಮ್ ಕಾಸ್ಟ್, ವರ್ಕ್ಸ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಟೋಟಲ್ ಕಾಸ್ಟ್, ಇಷ್ಟನ್ನು ನಾವು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಹೇಳ್ತೀವಿ, ಓಕೆನಾ? ಸೊ ಇದು ಬೇಸಿಕ್ ಆಗಿರುತ್ತೆ. ಮುಂದೆ ಒಂದಷ್ಟು ಪ್ರಾಬ್ಲಮ್ಸ್ ನ ನಾವು ಎಲ್ಲ ಎಕ್ಸಾಮಿನೇಷನ್ ಕ್ವಶನ್ಸ್ ಮಾಡೋಣ, ಓಕೆನಾ?